Subscribe now and press the bell icon. Never miss an update. ಮಣಿಪಾಲ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಶೇಷ ಕ್ಯಾರೆಟ್ ಪರಾಠ ನೋಡಿ ಉಬ್ಬಿರು ತೋರಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರತಿಭಾ. ನೋಡಿ ಈಗ ಪಿಂಕ್ದು ಕ್ಯಾರೆಟ್ ಅವೈಲೇಬಲ್ ಇದೆ ಅಲ್ವಾ, ಅದರಿಂದ ಅದನ್ನು ಯೂಸ್ ಮಾಡಿ ಕ್ಯಾರೆಟ್ ಸ್ಟಫ್ಡ್ ಪರಾಠ ಮಾಡೋಣ ಅಂದ್ಕೊಂಡಿದ್ದೆ. ನಾರ್ಮಲ್ ಕ್ಯಾರೆಟ್ ಕೂಡ ಹಾಕಿ ಮಾಡ್ಬೋದು. ಈಗ ನೋಡಿ ತುರಿದಿರೋದು ಆ ಕ್ಯಾರೆಟ್ನ ಒಳಗಡೆ ಸ್ಟಫಿಂಗ್ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಸೀಸನಿಂಗ್ಗೆ. ಈಗ ಹೇಗೆ ಮಾಡೋದು ನೋಡೋಣ, ಏನೇನು ಬೇಕು ಅಂತ. ಅಜ್ವೈನು, ಕಸೂರಿ ಮೇಥಿ, ಸ್ವಲ್ಪ ದಹಿ, ಗೋಧಿ ಹಿಟ್ಟು, ಬೇಸನ ಆಟ ಮತ್ತು ಉಪ್ಪು, ಇದೆಲ್ಲ ಹೊರಗಿನ ಇದಕ್ಕೆ ಪರಾಠಾಗೆ. ನೀರುಳ್ಳಿ, ಜೀರಿಗೆ, ಸಾಪ್ ಕಾಳು, ಅರಿಶಿನ ಪುಡಿ, ಕೊತ್ತಂಬರಿ ಪುಡಿ, ಹಾಗೆ ಜಿಂಜರು, ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟ್. ಹಾಗೆ ನೋಡಿ ಬೇಸನು, ಚಾಟ್ ಮಸಾಲ, ಕಿಚನ್ ಕಿಂಗ್ ಮಸಾಲ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಅಚ್ಚಕಾರದ ಪುಡಿ, ಇಷ್ಟೆಲ್ಲ ಒಳಗಿನ ಸ್ಟಫಿಂಗ್ಗೆ ಬೇಕಾಗಿರೋ ಸಾಮಾನು. ಈಗ ನೋಡಿ 2 ಕಪ್ಪು ಗೋಧಿ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 2 ಟೇಬಲ್ ಸ್ಪೂನು ಬೇಸನ್ ಹಾಕ್ಕೊಳ್ಳೋದು. ಯಾಕೆ ಅಂತಂದರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಬೇಸನ್ನಲ್ಲಿ ನಿಮಗೆ ಒಂಥರ ಕೋರ್ಸು ಸಿಗುತ್ತೆ, ಅದು ಹಾಕಿದ್ರೂ ನಡೆಯುತ್ತೆ. 1 ಟೇಬಲ್ ಸ್ಪೂನು ಕಸೂರಿ ಮೆಥಿ ಹಾಕ್ಕೊಳ್ಳಿ. ಹಾಗೆ 1/3 ಟೀ ಸ್ಪೂನು ಅಜ್ವೈನ್ ಅಂದರೆ ಓಂ ಕಾಳು. ಅದನ್ನು ಕೈಯಲ್ಲಿ ಯಾವತ್ತೂ ನಾವು ಉಜ್ಬಿಟ್ಟು ಹಾಕ್ಕೊಂಡ್ರೆ ಮಾತ್ರ ಅದರದ್ದು ಫ್ಲೇವರು ರಿಲೀಸ್ ಆಗುತ್ತೆ. ಅದರಿಂದ ಕೈಯಲ್ಲಿ ಉಜ್ಕೊಂಡು ಹಾಕ್ಕೊಂಡು ಅದಕ್ಕೆ ಹಿಟ್ಟಿಗೆ ಹಾಕಿ. ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು 1 ಟೇಬಲ್ ಸ್ಪೂನು ಅದು ಸ್ವೀಟ್ ಮೊಸರು ಹಾಕಿ. ಅದು ಯಾಕಪ್ಪ ಹಾಕೋದು ಅಂತಂದರೆ ಒಂಥರ ಹಿಟ್ಟು ಚೆನ್ನಾಗಿರುತ್ತೆ, ರುಚಿ. ಸ್ವೀಟ್ ಕರ್ಡ್ಸ್ ಹಾಕೋದ್ರಿಂದ ಮತ್ತು ಸ್ವಲ್ಪ ಕ್ರಿಸ್ಪಿಯಾಗಿ ಸಾಫ್ಟಾಗಿಯೂ ಮಾಡ್ಬೋದು ಹಿಟ್ಟನ್ನ ಅಂತ. ಸ್ವಲ್ಪ ನೀರು ಹಾಕ್ಕೊಂಡು ಸೆಮಿ ಸಾಫ್ಟ್ ಡೋ ಮಾಡಿ. ಕ್ಯಾರೆಟ್ ಗೊತ್ತಲ್ಲ ನಿಮಗೆ ಎಷ್ಟು ನೋಡಿ ಇವಾಗ ಹಾಗಾಯ್ತಲ್ಲ ನೋಡಿ, ಹಿಟ್ಟು ಕಲಸಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿರಬೇಕು ಹಿಟ್ಟಿದ್ದು ಕನ್ಸಿಸ್ಟೆನ್ಸಿ ಅಂತಂದ್ಬಿಟ್ಟು. ಅಷ್ಟು ಸಾಫ್ಟಾಗಿದ್ದರೆ ಸಾಕಾಗುತ್ತೆ. 20 ನಿಮಿಷ ರೆಸ್ಟ್ ಮಾಡಲಿಕ್ಕಿದೆ. ಅಷ್ಟರಲ್ಲಿ ನಾವು ಇದು ಮಾಡ್ಕೋಬೇಕಾಗುತ್ತೆ ಸ್ಟಫಿಂಗು. ಕ್ಯಾರೆಟ್ ಗೊತ್ತಲ್ಲ ನಿಮಗೆ ಎಷ್ಟು ಒಳ್ಳೆಯದು ಅಂತಂದ್ಬಿಟ್ಟು. ಈಗ 2 ಟೇಬಲ್ ಸ್ಪೂನು ಬೇಸನ್ ಆಟ ಹಾಕಿಬಿಟ್ಟು ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ 2 ರಿಂದ 3 ನಿಮಿಷ ತನಕ ಡ್ರೈ ರೋಸ್ಟ್ ಮಾಡಿ. ಇವಾಗ ಕ್ಯಾರೆಟು ಥ್ರೂಟ್ ದ ಇಯರ್ ಸಿಗುತ್ತೆ. ಈ ಪಿಂಕ್ ಕ್ಯಾರೆಟ್ ಮಾತ್ರ 2 ತಿಂಗಳು ಸಿಗುತ್ತೆ. ಅದರಿಂದ ಅದನ್ನು ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಕ್ಯಾರೆಟ್ಸು ಕ್ರಂಚಿ ಮತ್ತು ತುಂಬ ನ್ಯೂಟ್ರಿಷಿಯಸ್ಸು ಮತ್ತು ಟೇಸ್ಟಿ. ಇದು ಒಂದು ಪ್ಲೇಟಲ್ಲಿ ತೆಗೆದಿಡಿ, ಅದು ಹುರಿದಾಗಿದೆ. ಇದು ಗುಡ್ ಸೋರ್ಸ್ ಆಫ್ ಬೀಟಾ ಕ್ಯಾರೋಟಿನು, ಪೊಟ್ಯಾಷಿಯಮು, ವಿಟಮಿನ್ ಕೆ ಮತ್ತು ಆ್ಯಂಟಿಆಕ್ಸಿಡೆಂಟು. ಇದ್ರದ್ದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಹೇಳ್ತಾ ಹೋದರೆ ತುಂಬ ದೊಡ್ಡದಾಗುತ್ತೆ ವಿಡಿಯೋ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಾದ್ಮೇಲೆ ಅದಕ್ಕೆ 1/2 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಹಾಗೆ ಅದು ಸೋಪ್ ಕಾಳು ಹಾಕಿ. ಸೋಪ್ ಕಾಳನ್ನ ಯಾವತ್ತೂ ಮಿಸ್ ಮಾಡಬೇಡಿ. ಈ ಸೋಪ್ ಕಾಳಿಂದ ಒಳಗಡೆ ಸ್ಟಫಿಂಗ್ಗೆ ತುಂಬ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ. ಇದರಲ್ಲಿ ಇದು ಲಿಂಕ್ ಟು ಲೋ ಕೊಲೆಸ್ಟ್ರಾಲ್ ಲೆವೆಲ್ಸ್ ಮತ್ತು ನಮ್ಮ ಕಣ್ಣಿನ ಹೆಲ್ತ್ಗೆ ತುಂಬ ಒಳ್ಳೆಯದು. ಇದರಲ್ಲಿರೋ ಈಗ ನೀರುಳ್ಳಿ ಹಾಕ್ಕೊಳ್ಳಿ 1/2 ಕಪ್ಪು. ಇದರಲ್ಲಿರೋ ಕ್ಯಾಲ್ಸಿಯಮ್ಮು ಮತ್ತು ವಿಟಮಿನ್ ಕೆ ಇದೆಯಲ್ಲ, ಇದು ನಮಗೆ ಬೋನ್ಸ್ ಸ್ಟ್ರಾಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನು ಹಸಿಮೆಣಸಿನ್ಕಾಯಿ, ಜಿಂಜರು ಮತ್ತು ಗಾರ್ಲಿಕ್. ಇದರಲ್ಲಿ ನಾನು 1 ಹಸಿಮೆಣಸಿನ್ಕಾಯಿ, 1 ಇಂಚು ಜಿಂಜರು ಮತ್ತು 3 ರಿಂದ 4 ಬೆಳ್ಳುಳ್ಳಿ ಯೂಸ್ ಮಾಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ, ಹಸಿ ವಾಸನೆ ಹೋಗೋ ತನಕ ಅದೇ ಇದರಲ್ಲಿ ನೀರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ಳಿ. ಇವಾಗ ಆಯಿತು, ಆಲ್ಮೋಸ್ಟ್ ಆಯಿತು ನೋಡಿ. ಈಗ ಅದಕ್ಕೆ 1/3 ಟೀ ಸ್ಪೂನು ಈಗ ಎಲ್ಲ ಡ್ರೈ ಮಸಾಲ ಹಾಕೋದು. 1/2 ಟೀ ಸ್ಪೂನು ಅರಿಶಿನ ಪುಡಿ, ಹಾಗೆ 1 ಟೀ ಸ್ಪೂನು ಅಚ್ಚಕಾರದ ಪುಡಿ, ಮತ್ತು 1/2 ಟೀ ಸ್ಪೂನು ಧನಿಯಾ ಪೌಡರು, ½ ಟೀ ಸ್ಪೂನು ಚಾಟ್ ಮಸಾಲ, ಆರ್ ನೀವು ಮ್ಯಾಂಗೋ ಪೌಡ್ರು ಕೂಡ ಹಾಕ್ಬೋದು. ಡ್ರೈ ಮ್ಯಾಂಗೋ ಪೌಡ್ರ್ ಸಿಗುತ್ತಲ್ಲ, ಅಮ್ಚೂರು ಪೌಡ್ರು, ಅದು ಹಾಕ್ಕೋಬೋದು. ಈಗ ಚೆನ್ನಾಗಿ ಅದನ್ನು ಪರಿಮಳಯುಕ್ತ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿರೋದು ಇದು ಫೈಬರ್ ಇದೆಯಲ್ಲ, ತುಂಬ ಫೈಬರ್ ಇದೆ. ಇದು ಫೈಬರ್ ರಿಚ್ಚು. ಇದು ಫೈಬರ್ ನಮಗೆ ಬ್ಲಡ್ ಶುಗರ್ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿರೋ ವಿಟಮಿನ್ ಕೆ ಮತ್ತು ಬೀಟಾ ಕ್ಯಾರೋಟಿನು ಇದು ನಮಗೆ ರೆಡ್ಯೂಸಸ್ ದ ರಿಸ್ಕ್ ಆಫ್ ಡಯಾಬಿಟಿಸ್. ಈಗ ಕ್ಯಾರೆಟ್ ಗ್ರೇಟ್ ಮಾಡಿರೋದು ಹಾಕ್ಕೊಂಡು ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ. ಇವಾಗ ಕ್ಯಾರೆಟು ಬೇಯಬೇಕಲ್ವಾ, ಅದರಿಂದ ಒಂದು ಸತಿ ಎಲ್ಲ ಮಸಾಲೆ ತಾಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷ ತನಕ ಲೋ ಫ್ಲೇಮಲ್ಲಿ ಮಾಡೋದ್ರಿಂದ ಇದು ಚೆನ್ನಾಗಿ ಕುಕ್ಕಾಗಿ ಬರುತ್ತೆ ನೋಡಿ. ಈಗ ಎಷ್ಟು ಚೆನ್ನಾಗಿ ಎಲ್ಲ ಸ್ಕ್ವೀಸ್ ಆಗಿ ಬಂದುಬಿಡುತ್ತೆ ನೋಡಿ, ಮುದ್ದೆ ಆಗಿ ಬಂದುಬಿಡ್ತಲ್ಲ ನೋಡಿ, ಎಲ್ಲ ಕುಕ್ಕಾಯಿತು. ಇವಾಗ ನಿಮಗೆ ಕೈ ಆಡಿಸ್ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಅಂತಂದ್ಬಿಟ್ಟು. ಅದರಲ್ಲಿರೋ ನೀರಿನಂಶದಿಂದನೇ ಅದು ಕುಕ್ಕಾಗುತ್ತೆ. ಈಗ ಅದಕ್ಕೆ ನಾವು ಹುರಿದಿಟ್ಟಿದ್ದೀವಲ್ಲ ಆ ಕಡಲೆ ಹಿಟ್ಟು ಹಾಕ್ಕೊಳ್ಳಿ 2 ಟೇಬಲ್ ಸ್ಪೂನ್. ಮತ್ತೆ ಕಿಚನ್ ಕಿಂಗ್ ಮಸಾಲಾ ಅರ್ಧ ಟೀ ಸ್ಪೂನ್ ಇದು ಇನ್ನೊಂದು ಒಳ್ಳೆ ಫ್ಲೇವರ್ ಕೊಡೋದು ಪೌಡರ್ ಇದನ್ನು ಮಿಸ್ ಮಾಡಬೇಡಿ ಇದನ್ನ ಹಾಕೊಳ್ಳಿ ಇದಿಲ್ಲದೆ ಇದ್ರೆ ನೀವು ಗರಂ ಮಸಾಲಾ ಪೌಡರ್ ಹಾಕೋಬಹುದು ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮತ್ತೆ ಒಂದು ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಪೂರ್ತಿ ಮಿಕ್ಸ್ ಆಗಿ ಬರೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ಅದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತಂದ್ರೆ ನಾವು ರೋಸ್ಟ್ ಮಾಡಿರೋದ್ರಿಂದ ನಿಮಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಇದು ಚೆನ್ನಾಗಿ ಮಿಕ್ಸ್ ಮಾತ್ರ ಮಾಡ್ಕೊಂಡು ಇವಾಗ ಕವರ್ ಆ್ಯಂಡ್ ಕುಕ್ ಯಾಕೆ ಮಾಡಬೇಕು ಅಂತಂದರೆ ಅದ್ರ ನಾವು ಬೈಂಡಿಂಗಿಗೆ ಹಾಕಿರೋದಲ್ವಾ ಬೆಂದಿರೋದು ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಬರಲಿ ಅಂತಂದ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಬೇಕು ಇವಾಗ ನೋಡಿ ಏನಾಗಿದೆ ಅಂತಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬೈಂಡ್ ಆಗಿದೆ ಅಲ್ವಾ ನೋಡಿ ನಿಮಗೆ ಇವಾಗ ಗೊತ್ತಾಗುತ್ತೆ ಅದು ಕೈ ಆಡಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗೋ ಹಾಗೆ ನಿಮ್ಗೆ ಅನ್ನಿಸ್ಬೋದು ಈ ಸ್ಟಫಿಂಗ್ ಹೀಗಿದೆ ಅಂತಂದ್ಬಿಟ್ಟು ಬಟ್ ನೀವು ಸ್ಟಫ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ತುಂಬ ಸಾಫ್ಟಾಗಿ ಇದನ್ನು ಆರ್ಲಿಕ್ಕೆ ಬಿಡಿ ಈಗ ಒಂದು 20 ಮಿನಿಟ್ಸ್ ಮತ್ತು ಬಾಲ್ಸ್ ಮಾಡ್ಕೊಳ್ಳಿ ಇದರಲ್ಲಿ ಆಗೋದೇ 5 ಪರಾಟ ನಿಮಗೆ ಈ ಅಳತೆಯಲ್ಲಿ ಒಂದು 300-350 ಗ್ರಾಮ್ ಕ್ಯಾರೆಟ್ ಯೂಸ್ ಮಾಡಿಬಿಟ್ಟು 2 ಕಪ್ ಇದು ವೀಟ್ ಆಟ ಯೂಸ್ ಮಾಡ್ತಿರಲ್ಲ ಇದರಲ್ಲಿ ಆಗೋದೇ ನಿಮಗೆ 5 ಪರಾಟ ಹಿಟ್ಟು ಉಳಿಯೋಲ್ಲ ಒಳಗಿನ ಸ್ಟಫಿಂಗು ಉಳಿಯೋಲ್ಲ ಅಷ್ಟಕ್ಕೆ ಕರೆಕ್ಟಾಗಿ ಆಗ್ಬಿಡೋದು ಇವಾಗ ನಿಮಗೆ ಒಂದು ಎಷ್ಟು ಬೇಕೋ ಅಷ್ಟು ದೊಡ್ಡದು ಒಂದು ಬಾಲ್ ತಗೊಂಡು ಅದನ್ನು ಕಪ್ ಆಕಾರಕ್ಕೆ ಮಾಡಿ ಮತ್ತು ಫ್ಲ್ಯಾಟನ್ ಮಾಡಿ ಫಸ್ಟ್ ಕಪ್ ಆಕಾರ ಮಾಡಿಬಿಟ್ಟು ಫ್ಲ್ಯಾಟನ್ ಮಾಡಿ ಇವಾಗ ಬಾಲ್ನ ಅದರಲ್ಲಿ ಇಡಿ ಸ್ಟಫಿಂಗ್ ಬಾಲ್ನ ಎಲ್ಲ ಕ್ಲೋಸ್ ಮಾಡ್ಕೊಳ್ಳಿ ಎಜ್ಜಸನ್ನು ಅದನ್ನು ಪುಷ್ ಮಾಡಿ ಒಳಗೆ ಸ್ಟಫಿಂಗ್ನ ಮತ್ತು ಕ್ಲೋಸ್ ಮಾಡಿ ಎಕ್ಸ್ಟ್ರಾ ಇದ್ದರೆ ತೆಗಿಬೋದು ನಾನು ಎಕ್ಸ್ಟ್ರಾ ಇದ್ದದನ್ನು ಅಲ್ಲೇ ಸಾರಿಸಿ ಹಾಕ್ಬಿಟ್ಟಿದ್ದೀನಿ ಮತ್ತು ಅಡ್ಜಸ್ಟ್ ಮಾಡಿದ್ದೀನಿ ನೋಡಿ ಈಗ ಕೈ ಮೇಲೆ ಫ್ಲ್ಯಾಟನ್ ಮಾಡ್ಕೊಳ್ಳಿ ಅದನ್ನು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಈಗ ಕೆಳಗಡೆ ನಾವು ಎಲ್ಲಿ ರೋಲ್ ಮಾಡ್ತೀವೋ ಕಿಚನ್ ಪ್ಲ್ಯಾಟ್ಫಾರ್ಮ್ ಎಲ್ಲೋ ಅದ್ರ ಮೇಲೆ ಚೆನ್ನಾಗಿ ಕೈಯಿಂದ ಫ್ಲ್ಯಾಟನ್ ಮಾಡ್ಕೊಳ್ಳಿ ಮೆತ್ತಗೆ ಸೊ ದ್ಯಾಟ್ ಸ್ಟಫಿಂಗ್ ಇರುತ್ತಲ್ಲ ಅದು ಒಂದೇ ಥರ ಒಳಗಡೆ ಸ್ಪ್ರೆಡ್ ಆಗುತ್ತೆ ನೋಡಿ ಈಗ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈವನಾಗಿ ರೋಲ್ ಮಾಡಿ ತುಂಬ ತೆಳು ಮಾಡಲೇಬೇಡಿ ಈ ಸ್ಟಫ್ಡ್ ಪರಾಟಗಳು ಯಾವತ್ತೂ ದಪ್ಪನೇ ಇರಬೇಕು ಅದರಿಂದ ತುಂಬ ತೆಳು ಮಾಡಬೇಡಿ ಒಂದು 5 ಇಂಚ್ ಡಿಸ್ಕ್ ಮಾಡಿದರೆ ಸಾಕು ನೀವು ನೋಡಿ ಎಷ್ಟು ದಪ್ಪ ಇರಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನು ಈಗ ತವಾ ಬಿಸಿ ಆಗಿದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ತವಾದ ಮೇಲೆ ಇಡಿ ಮತ್ತು ಕೆಳಗಡೆ ಇದು ಫರ್ಮ್ ಆಯಿತು ಅಂತ ಗೊತ್ತಾದ ಮೇಲೆ ಫ್ಲಿಪ್ ಮಾಡಿ ನೋಡಿ ಗೊತ್ತಾಗತ್ತೆ ನಿಮ್ಗೆ ಇವಾಗ ಲಿಫ್ಟ್ ಮಾಡಬೇಕಾದ್ರೆ ಫರ್ಮ್ ಆಗಿದೆ ನೋಡಿ ಆಯಿತಲ್ಲ ಈಗ ನೋಡಿ ಕುಕ್ ಆಗಿದೆ ನೋಡಿ ಹಿಂದ್ಗಡೆಯಿಂದ ಒಂದು ಚೂರು ಅಲ್ವಾ ಅದರಿಂದ ಫರ್ಮ್ ಆಯ್ತು ಈಗ ತುಪ್ಪ ಹಚ್ಕೊಳ್ಳಿ ತುಂಬ ಹಾಕಬೇಕಂತಿಲ್ಲ ಸ್ವಲ್ಪ ತುಪ್ಪ ಹಾಕಿದರೆ ಸಾಕಾಗುತ್ತೆ ಇದನ್ನು ನೀವು ಟೂರ್ಗೆಲ್ಲ ಹೋಗಬೇಕಾದ್ರೆ ತೊಗೊಂಡೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಮಾಡಿದ್ಮೇಲೆ ಚೆನ್ನಾಗಿ ಆರಿಸ್ಕೊಂಡು ತಣ್ಣಗೆ ಮಾಡಿಬಿಡಿ ಕೂಲ್ ಮಾಡಿದ ಮೇಲೆ ನೀವು ಕಂಟೈನರಲ್ಲಿ ಹಾಕಬೇಕಾಗತ್ತೆ ಇಲ್ಲದಿದ್ದರೆ ಫಂಗಸ್ ಆಗಿಬಿಡತ್ತೆ ನೋಡಿ ಇವಾಗ ಚೆನ್ನಾಗಿ ಪ್ರೆಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಪಫಪ್ ಆಯಿತು ನೋಡಿ ರೊಟ್ಟಿ ಪಫಪ್ ಆಗಿರೋದು ಪರಾಟ ಪಫಪ್ ಆಗಿರೋದು ನಿಮಗೆ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ರೀ ತುಂಬ ಚೆನ್ನಾಗಂದರೆ ನೀವು ಕರೆಕ್ಟಾಗಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಈಗ ಫ್ಲಿಪ್ ಮಾಡಿದ್ದೀನಿ ಅದು ಈಗ ಅದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇದರಲ್ಲಿ ನಿಮ್ಗೆ ಆಗೋದೇ 5 ಪರಾಟ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಈಗ ನೋಡಿ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಎಲ್ಲ ಕಡೆ ಎಷ್ಟು ಚೆನ್ನಾಗಿ ಸ್ಟಫಿಂಗ್ ಸ್ಪ್ರೆಡ್ ಆಗಿದೆ ಕಾಣುತ್ತಲ್ಲ ನೋಡಿದ್ರಲ್ಲ ಅದನ್ನು ನಾನು ದಹಿ ಮತ್ತು ಅದಕ್ಕೆ ಚಾಟ್ ಮಸಾಲ ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕಿಬಿಟ್ಟು ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ.